ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಕನ್ನಡ ವಾಹಿನಿ ಚಾನಲ್ಗೆ ಸ್ವಾಗತ. ರೇಷನ್ ಕಾರ್ಡ್ ಗ್ರಾಹಕರಿಗೆ ಸರ್ಕಾರದ ಹೊಸ ಯೋಜನೆ. ಈಗ ಪಡಿತರ ಅಂಗಡಿಗಳಲ್ಲಿ 10 ಕೆಜಿ ಅಕ್ಕಿ ಜೊತೆ ಈ ಎಲ್ಲ ವಸ್ತುಗಳು ಲಭ್ಯ. ನೀವು ಕೂಡ ಈ ಮಾಹಿತಿಯನ್ನು ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರ ಜಾರಿಗೆ ತಂದಿರುವ ಹೊಸ ಹೊಸ ಯೋಜನೆಗಳ ಬಗ್ಗೆ ತಿಳಿಯೋಣ. ಪಡಿತರ ಚೀಟಿದಾರರಿಗೆ ಸರ್ಕಾರದ ಹೊಸ ಯೋಜನೆ ಜಾರಿ. ಈ ಪಡಿತರ ಅಂಗಡಿಗಳಲ್ಲಿ ಅಕ್ಕಿ ಗೋಧಿ ಜೊತೆ ಈ ಎಲ್ಲ ದಿನನಿತ್ಯದ ಅಗತ್ಯ ವಸ್ತುಗಳು ಸಿಗಲಿವೆ. ಈ ಯೋಜನೆಯು ನ್ಯಾಯಬೆಲೆ ಅಂಗಡಿ ಹಾಗೂ ಸಾರ್ವಜನಿಕರ ಅನುಕೂಲ ಕೇಂದ್ರದಲ್ಲಿ ಲಭ್ಯವಿರುತ್ತದೆ. ಇದರಿಂದ ಸಾಮಾನ್ಯ ಜನರು ಪಡಿತರಕ್ಕಾಗಿ ಎಲ್ಲ ವಸ್ತುಗಳನ್ನು ಒಟ್ಟಿಗೆ ಖರೀದಿಸಬಹುದು. ಇದರ ಕುರಿತಾದ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಪಡಿತರ ಸುದ್ದಿ. ಪಡಿತರ ಚೀಟಿದಾರರಿಗೆ ಇದೊಂದು ಸಂತಸದ ಸುದ್ದಿಯಾಗಿದ್ದು, ಪಡಿತರ ಚೀಟಿದಾರರಿಗೆ ಪಡಿತರ ಜೊತೆಗೆ ಹಲವು ವಸ್ತುಗಳನ್ನು ನೀಡುವುದಾಗಿ ಸರ್ಕಾರ ಘೋಷಿಸಿದೆ. ಪಡಿತರ ಅಂಗಡಿಯಲ್ಲಿ ಈ ಎಲ್ಲ ವಸ್ತುಗಳು ಸಿಗುತ್ತವೆ. ಬೆಲ್ಲ, ತುಪ್ಪ, ತಿಂಡಿಗಳು, ಕೆನೆ, ಅಗರಬತ್ತಿ, ಬಾಚಣಿಕೆ, ಕನ್ನಡಿ, ಪೊರಕೆ, ಮಾಪ್, ಬೀಗ, ರೇನ್ಕೋಟ್ ಮತ್ತು ಮಕ್ಕಳ ಬಟ್ಟೆಗಳು, ಸೋಯಾಬೀನ್ ಕ್ರೀಂ, ಧೂಪದ್ರವ್ಯ, ಬಾಚಣಿಕೆ, ಬ್ರೂಮ್, ಮಾಪ್, ನೀವು ವಸ್ತುಗಳನ್ನು ಪಡೆಯುತ್ತೀರಿ. ಪ್ಲಾಸ್ಟಿಕ್ ಬಕೆಟ್ಗಳು, ಮಗ್ಗಗಳು, ಸ್ಟ್ರೈನರ್ಗಳು, ಪಾತ್ರೆ ತೊಳೆಯುವ ಸೋಪ್, ಎಲೆಕ್ಟ್ರಾನಿಕ್ ಉಪಕರಣಗಳು, ಗೋಡೆ ಗಡಿಯಾರಗಳು, ಮ್ಯಾಚ್ ಬಾಕ್ಸ್ಗಳು, ನೈಲಾನ್ ಮತ್ತು ಸೆಣಬಿನ ಹಗ್ಗಗಳು, ಪ್ಲಾಸ್ಟಿಕ್ ನೀರಿನ ಪೈಪ್ಗಳು, ವಾಲ್ ಹ್ಯಾಂಗರ್ಗಳು ಮತ್ತು ಡಿಟರ್ಜೆಂಟ್ ಪೌಡರ್ಗಳು ಸಹ ಮಾರಾಟಕ್ಕೆ ಇರುತ್ತವೆ ಎಂದು ಸರ್ಕಾರ ಪ್ರಕಟಿಸಿದೆ. ಹ್ಯಾಂಡ್ ವಾಶ್, ಬಾತ್ರೂಮ್ ಕ್ಲೀನರ್ಗಳು ಮತ್ತು ಡೈಪರ್ಗಳು, ಸೋಪ್ಗಳು, ಎಣ್ಣೆಗಳು, ಒರೆಸುವ ಬಟ್ಟೆಗಳು ಮತ್ತು ಸ್ನಾನದ ಲೋಷನ್ಗಳಂತಹ ಬೇಬಿ ಗ್ರೂಮಿಂಗ್ ಉತ್ಪನ್ನಗಳು ಸಹ ಇರುತ್ತವೆ. ಇದರಿಂದ ಸಾಮಾನ್ಯ ಜನರು ಪಡಿತರಕ್ಕಾಗಿ ಎಲ್ಲ ವಸ್ತುಗಳನ್ನು ಒಟ್ಟಿಗೆ ಖರೀದಿಸಲು ಸಾಧ್ಯವಾಗುತ್ತದೆ. ಪಡಿತರ ಅಂಗಡಿಗಳ ಆದಾಯವನ್ನು ಹೆಚ್ಚಿಸುವುದು ಸರ್ಕಾರದ ಗುರಿ. ಗ್ರಾಮಸಭೆಯ ಜಮೀನಿನಲ್ಲಿ ಅಂಗಡಿಗಳನ್ನು ನಿರ್ಮಿಸಲಾಗುವುದು. ಗ್ರಾಮ ಪಂಚಾಯಿತಿ ಸಮೀಪದ ಗ್ರಾಮಸಭೆಯ ಜಾಗದಲ್ಲಿ ಅನ್ನಪೂರ್ಣ ಮಾದರಿ ಮಳಿಗೆಗಳನ್ನು ನಿರ್ಮಿಸಲಾಗುವುದು. ಇದರೊಂದಿಗೆ ಜನರು ದಿನಬಳಕೆಯ ವಸ್ತುಗಳನ್ನು ಮತ್ತು ಇತರ ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯುತ್ತಾರೆ. ಪ್ರಾಯೋಗಿಕ ಯೋಜನೆಯಾಗಿ ವಿಭಾಗದಲ್ಲಿ 52 ಅನ್ನಪೂರ್ಣ ನ್ಯಾಯಬೆಲೆ ಅಂಗಡಿಗಳನ್ನು ಸ್ಥಾಪಿಸಲಾಗುತ್ತಿದೆ. ಈ ಯೋಜನೆಯಡಿ ಶೀಘ್ರದಲ್ಲೇ ಎಲ್ಲ ಜಿಲ್ಲೆಗಳಲ್ಲಿ ಇದು ಜಾರಿಯಾಗಲಿದೆ.